ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಏನು ಗುರು ಸೀನ್ ಅಂತ ಅಂದರೆ, ನೋಡಿದಿರಾ ತಮ್ಮನೆಲ್ಲ ಗೊತ್ತಾಗಿರ್ತೈತೆ. ಮೈಕ್ ಅಸ್ಸಿ ಅವರು ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ರೆ, ಪಕ್ಕ ಹೊಡೆದೇ ಹೊಡಿತೀವಿ ಗುರು. ಇವತ್ತು ನಾವು RCB ಹೊಡೆದೇ ಹೊಡಿತೀವಿ, CSK ಇವತ್ತು ಗೆದ್ದೇ ಇರುತ್ತೆ, 100% ಕಾನ್ಫಿಡೆಂಟ್ ಆಗಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ಅಂದರೆ RCB ಸೋಲುತ್ತೆ ಅಂತ. ಅಂದರೆ ಏನಾಗಿದೆ ಅಂದರೆ, ಈ ಸದರ್ನ್ ಡರ್ಬಿ ಅಂತ ಬಂದಾಗ RCB vs CSK ಅಂತ ಬಂದಾಗ ಡಾಮಿನೇಟ್, ಸಿಕ್ಕಾಪಟ್ಟೆ ಡಾಮಿನೇಟ್ ಆಗಿಬಿಟ್ಟಿದ್ದಾರೆ RCB ಮೇಲೆ CSKದವರು. ಸೊ ಅದಕ್ಕೋಸ್ಕರ ಒಂಥರ ಎಕ್ಸ್ಟ್ರಾ ಕಾನ್ಫಿಡೆನ್ಸು ಇವ್ರ ಮೇಲೆ ಬಂದಿದೆ ಅಂತ ಕಾಣಿಸುತ್ತೆ. RCB ಅಂತಂದರೆ ಹೊಡೆದೇ ಹೊಡಿತೀವಿ, ಬೈ ಡಿಫಾಲ್ಟ್ ಹೊಡೆದೇ ಹೊಡಿತೀವಿ ಅಂತ ಅನ್ಕೊಂಡ್ಬಿಡ್ತಾರೆ CSK ಅವರು. ಸೊ ಪಾಸ್ಟ್ ಹಂಗೆ ಆಗಿರೋದು. ಆ್ಯಕ್ಚುಲಿ ನಿಮಗೆ ತೊಗೊಂಡು ನೋಡ್ತು ಅಂತಂದರೆ, ಲಾಸ್ಟ್ 4 ಮ್ಯಾಚಲ್ಲೇನೋ ಗೆದ್ದಿರ ಅಂತ ಕಾಣಿಸುತ್ತೆ. ಲಾಸ್ಟ್ 4 ಮ್ಯಾಚ್ ತೊಗೊಂಡು ನೋಡ್ತು ಅಂತಂದರೆ, ಈ ಸೀಸನ್ 1 ಮ್ಯಾಚು ಮತ್ತು ಲಾಸ್ಟ್ 3 ಮ್ಯಾಚ್ನ ತೊಗೊಂಡು ನೋಡ್ತು ಅಂತಂದರೆ, ಎಲ್ಲ ಮ್ಯಾಚ್ನು ಗೆದ್ಕೊಂಡು ಬಂದಿದ್ದಾರೆ. ಅಂದರೆ ನಿಮ್ಮ ಥ್ರೂ ಔಟ್ ಎಲ್ಲ ಸೀಸನ್ ತೊಗೊಂಡ್ರು ಅಂತಂದರೆ, ಸೊ ಡಾಮಿನೇಟ್ ಅಂತೂ ಮಾಡಿದ್ರು. ಆದ್ದರಿಂದ ಒಂದು ಗಟ್ ಫೀಲಿಂಗಿಂದ ಮೈಕ್ ಎಸ್ಸಿ ಅವರು ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ CSK ಗೆಲ್ಲುತ್ತಾ RCB ಗೆಲ್ಲುತ್ತಾ ಅಂತ 100% ಕಾನ್ಫಿಡೆನ್ಸ್ ಆಗಿ ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ಗೆಲ್ಲಬಹುದು ಅಂತ ಹೇಳ್ಬೋದು ಅಷ್ಟೇ. ಗೆಲ್ಲದೇ ಬಿಡುತ್ತೆ, ನಾವು ಗೆದ್ದೇ ಬಿಡ್ತೀವಿ, 100% ಮಸ್ತಾಗಿರುತ್ತೆ ಇದು, ಗೆದ್ದೇ ಬಿಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ನೋಡೋಣ, ಅರ್ಲಿ ಸೆಲೆಬ್ರೇಷನ್ ವರ್ಕೌಟ್ ಆಗುತ್ತಾ ಆಗೋದಿಲ್ವಾ CSK ಅವರಿಗೆ ಅಂತ, ಎಸ್ಪೆಷಲಿ ಮೈಕ್ ಎಸ್ಸಿ ಅವರಿಗೆ. ಸೊ ಕಾದು ನೋಡಬೇಕಾಗಿದೆ. ಬಟ್ ಅಲ್ಟಿಮೇಟ್ಲಿ ಇವತ್ತು CSK ಮೇಲೆ ಮ್ಯಾಚ್ ಇರೋದ್ರಿಂದ RCBದು ಇವತ್ತು ಗೆಲ್ಲಬೇಕು. ಡೂ ಆರ್ ಡೈ ಮ್ಯಾಚ್, ಅವ್ರಿಗೂ ಡೂ ಆರ್ ಡೈ. ಅವ್ರಿಗಂದ್ರು ಅಂದರೆ ಪ್ರೆಷರ್ ಅವ್ರಿಗೂ ಇದೆ, ನಮಗೂ ಇದೆ, ಇಬ್ಬರಿಗೂ ಪ್ರೆಷರ್ ಅಂತೂ ಇದ್ದೇ ಇದೆ. ಅವರು ಇನ್ನ ರೇಸಲ್ಲಿದ್ದಾರೆ, ಅವರೆಲ್ಲ ಮ್ಯಾಚ್ ಗೆದ್ರು ಅಂತಂದರೆ ಅವ್ರಿಗೂ ಕೂಡ ಒಂದು ಚಾನ್ಸ್ ಇರ್ತೈತೆ. ಸೊ ಎಲ್ಲರೂ ಅಂದರೆ ಇವಾಗ ಆಲ್ಮೋಸ್ಟ್ ನಿಮಗೆ ಮಿಡಲಲ್ಲಿ ಯಾರಿದ್ದಾರೆ ಟೇಬಲ್, ಪಾಯಿಂಟ್ಸ್ ಟೇಬಲಲ್ಲಿ ಎಲ್ಲರೂ ಆಲ್ಮೋಸ್ಟ್ ರೇಸಲ್ಲಿದ್ದಾರೆ, ಎಲ್ಲರೂ ಆಲ್ಮೋಸ್ಟ್ ಡೂ ಆರ್ ಡೈ ಕಂಡೀಷನಲ್ಲಿ ಇದ್ದಾರೆ. ಸೊ ಆದ್ದರಿಂದ ಕಡೆವರೆಗೂ ಹೋಗ್ತಾ ಇದೆ ಈ ಒಂದು ಟೂರ್ನಮೆಂಟು. ಸೊ ಯಾರ್ಯಾರು ಅಲೈವಾಗ ಇರ್ತಾರೆ ಟೂರ್ನಮೆಂಟ್ ಎಂಡ್ ಆಗೋವರೆಗೂ, ಅಂದರೆ ಲೀಗ್ ಎಂಡ್ ಆಗೋವರೆಗೂ, ಅವ್ರಿಗೊಂದು ಒಳ್ಳೆ ಅವಕಾಶ ಇರುತ್ತೆ ಕ್ವಾಲಿಫೈ ಆಗೋದಕ್ಕೆ ಪ್ಲೇ ಆಫ್ಸ್ಗೆ. ಸೊ ಆದ್ದರಿಂದ ಒಂದು ಒಳ್ಳೆ ಅವಕಾಶನ ಯೂಸ್ ಮಾಡ್ಕೋಬೇಕು RCB. ಅಂದರೆ ಎಲ್ಲ ಅವಕಾಶಗಳು ಸಿಗ್ತಾನೆ ಇದ್ದಾವೆ, ಬಿಟ್ಟು ಲಾಸ್ಟ್ 3 ಮ್ಯಾಚು ಹೋಗಿ ಹಾಕಿಸ್ಕೊಂಡಿದ್ದಾಯಿತು. ಬಟ್ ಏನಂತಂದರೆ, ಒಂದು ಮಾತ್ರ ಹೇಳಬೇಕು ನಾನು, ಬೆಳಿಗ್ಗೆ ಹೇಳಿದ್ದಂಗೆ DK ಅವ್ರನ್ನ ಸ್ವಲ್ಪ ಅಪ್ ದ ಆರ್ಡರ್ ಪ್ರಮೋಟ್ ಮಾಡಿದ್ರು ಅಂತಂದರೆ RCBಗೆ ಒಂದು ಸ್ವಲ್ಪ ಗೆಲ್ಲೋ ಚಾನ್ಸಸ್ ಅಲ್ಲ, ಒಂದು ಸ್ವಲ್ಪ ಸ್ಕೋರಿಂಗ್ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮ್ಯಾಕ್ಸ್ವೆಲ್ ಅವರು ಎಸ್ಪೆಷಲಿ ಜಡೇಜಾ ಅವರ ವಿರುದ್ಧ, ಜಡೇಜಾ ಅವ್ರು ಬರ್ತಾರೆ, ಮ್ಯಾಕ್ಸ್ವೆಲ್ ಬಂದರು ಅಂದರೆ ಪಕ್ಕ ಬಂದೇ ಹೋಗ್ತಾರೆ. ಜಡೇಜಾ ಅವರು ಯಾವಾಗಲೂ ಬೋಲ್ಡ್ ಆಗಿದ್ದಾರೆ, ಆಲ್ಮೋಸ್ಟ್ ಅವ್ರು ಆಗಿರೋದೆಲ್ಲ ಬೋಲ್ಡೇನೆ. ವಿಕೆಟ್ ಬಿಟ್ಟು ಬಿಟ್ಟು ಆಡಕ್ಕೆ ಹೋಗ್ತಾರೆ, ಜಡೇಜಾ ಅವರು ಸ್ಟ್ರೈಟ್ ಆಗ್ತಾನೆ ಇರ್ತಾರೆ, ವಿಕೆಟ್ ಲೆಂತಲ್ಲಿ ಆಗ್ತಾ ಇರ್ತಾರೆ, ಅಂದರೆ ಸ್ಟಂಪ್ ಲೆಂತಲ್ಲಿ ಆಗ್ತಾ ಇರ್ತಾರೆ, ಬೋಲ್ಡ್ ಆಗ್ತಾರೆ, ಮಿಸ್ ಆಯಿತು ಅಂತಂದರೆ. ಸೊ ಅದನ್ನು ನೋಡ್ಕೊಂಡು ಆಡಬೇಕು, ಇಲ್ಲಾಂದರೆ ಮ್ಯಾಕ್ಸ್ ಅವ್ರನ್ನ ಸ್ವಲ್ಪ ಕೆಳಗಡೆ ಕಳಿಸ್ಬೇಕು. ಮ್ಯಾಕ್ಸ್ವೆಲ್ ಅಂದರೆ ಇಲ್ಲಾಂದರೆ ಮೇಲ್ಗಡೆ ಕಳಿಸ್ಬೇಕು, ಇಲ್ಲಾಂದರೆ ಕೆಳಗಡೆ ಕಳಿಸ್ಬೇಕು. ಮೇಲ್ಗಡೆ ಕಳಿಸಿದ್ರು ಬಂದ್ಬಿಡ್ತಾರೆ ಆಬ್ವಿಯಸ್ಲಿ, ಕೆಳಗಡೆ ಕಳಿಸ್ಬೇಕು ಮ್ಯಾಕ್ಸ್ವೆಲ್ನ ನೋಡ್ಕೊಂಡು ಆಡು ಗುರು, ಇಲ್ಲಾಂದರೆ ನಿಮ್ಮ ಕೆಳಗಡೆ ಬಾಗುರು ಅಂತ ಹೇಳಬೇಕು. ಮ್ಯಾಕ್ಸ್ವೆಲ್ ಅವಾಗ ಸ್ವಲ್ಪ ಮುಚ್ಕೊಂಡು ಆಡುಗುರು ನೀನು, ಸ್ಟಂಪ್ಸ್ನ ಅಂದರೆ ವಿಕೆಟ್ನ ಮುಚ್ಕೊಂಡು ಆಡುಗುರು ನೀನು ಅಂತ ಹೇಳಬೇಕು. ಬಿಟ್ಟು ಹೊಡೆಯೋಕೆ ಹೋಗ್ತಾರೆ ಜಡೇಜಾ ಅವ್ರಿಗೆ, ಅಂದರೆ ಹೊಡೆದ್ರೆ ರನ್ಸ್ ಬರುತ್ತೆ, ಇಲ್ಲ ಅಂದರೆ ಬೋಲ್ಡ್ ಆಗುತ್ತೆ. ಇಷ್ಟೇ ಆಗ್ತಾ ಇರೋದು ಮ್ಯಾಕ್ಸ್ವೆಲ್ ಅವ್ರಿಗೆ. ಜಡೇಜಾ ವಿರುದ್ಧ ಸುಮಾರು ಸಲ ಬೋಲ್ಡ್ ಆಗಿದ್ದಾರೆ. ಸೊ ಅದೊಂದು ಒಂದು ಸ್ವಲ್ಪ ಡಿಮೆರಿಟ್ ಇದೆ RCB ಬ್ಯಾಟಿಂಗ್ ಲೈನಪ್ಪಲ್ಲಿ. ಜಡೇಜಾ ಅವರ ವಿರುದ್ಧ ಅಷ್ಟೊಂದು ಸ್ಕೋರು ಮಾಡೋಕ್ಕಾಗಿಲ್ಲ, ಬೋಲ್ಡ್ ಆಗ್ತಾ ಇದ್ದಾರೆ. ಸೊ ಅದೊಂದು ಸ್ಟ್ರಾಟಜಿ ಮಾಡಿಕೊಂಡು ಅವ್ರನ್ನ ಹೆಂಗಾದರೂ ನೆಗೆಟ್ ಮಾಡಿದ್ರೆ, ಜಡೇಜಾ ಅವ್ರನ್ನ ಮ್ಯಾಕ್ಸ್ವೆಲ್ ಅವ್ರನ್ನ ಅವರಿಬ್ಬರು ಬರೋದನ್ನ ನೆಗೆಟ್ ಮಾಡಿದ್ರು ಅಂತಂದರೆ ಒಂದು ಒಳ್ಳೆ ಸ್ಕೋರ್ ಆಗುತ್ತೆ RCB. ಕಾದು ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಮೈಕ್ ಅಸ್ಸಿ ಅವರ ಸ್ಟೇಟ್ಮೆಂಟ್ ಏನಂತ ಅನ್ನಿಸ್ತಿದೆ ನಿಮಗೆ, ನಾವೇನಾದ್ರು ಆಗಿದ್ವಿ ಅಂತಂದರೆ ಗೊತ್ತಿಲ್ಲ, ಮ್ಯಾಚ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಿದ್ವಿ. ಅಂದರೆ ನಾವು ಅಭಿಮಾನಿಗಳು ಹೇಳದ್ಬಿಡಿ, ಅಭಿಮಾನಿಗಳು ಹೇಳದ್ಕೂ, ಕೋಚ್ ಹೇಳದ್ಕೂ, ಪ್ಲೇಯರ್ ಹೇಳದ್ಕೂ, ಗೆದ್ದೇ ಗೆಲ್ತೀವಿ, 100% ಇವತ್ತು ಹೊಡೆದೇ ಹೊಡಿತೀವಿ ಅಂತ ಹೇಳದ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ಗಳು ಇರುತ್ತೆ. ಸೊ ಇವ್ರು ಹೇಳಿರೋದಕ್ಕೆ ಹೊಡೆದೇ ಹೊಡಿತೀವಿ ಇವತ್ತು RCBನ ಅಂತ ಹೇಳಿರೋದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅರ್ಲಿ ಸೆಲೆಬ್ರೇಷನ್ ಅಂತ ಹೇಳ್ತೀರಾ ಅಥವಾ ಗೆಲ್ತಾರೆ ಇವರು ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನ್ಲ್ಲಿ ಕಾಮೆಂಟ್ ಮಾಡಿ ನೋಡುವ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗೈಸ್, ವೀಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಹಂಗೆ ಜಡೇಜಾ ವರ್ಸಸ್ ಮ್ಯಾಕ್ಸ್ವೆಲ್, ಈ ಕಾಂಬಿನೇಷನಲ್ಲಿ ಯಾರು ಇವಾಗ ಡಾಮಿನೇಟ್ ಮಾಡ್ತಾರೆ, ಈ ಕಾಂಬಿನೇಷನ್ ಇರೋ ಬರುತ್ತಾ ಅಥವಾ ಜಡೇಜಾ ಅವ್ರು ಮತ್ತೆ ಬೋಲ್ಡ್ ಮಾಡ್ತಾರಾ ಅಂತ ಕಮೆಂಟ್ ಸೆಕ್ಷನ್ಲ್ಲಿ ಕಾಮೆಂಟ್ ಮಾಡಿ, ಅಥವಾ ಮ್ಯಾಕ್ಸ್ವೆಲ್ ಏನಾದ್ರು ಡಾಮಿನೇಟ್ ಮಾಡ್ಬಿಡ್ತಾರೆ ಜಡೇಜಾ ಅವ್ರ ಮೇಲೆ, ಅದನ್ನು ಕಾಮೆಂಟ್ ಮಾಡಿ ನೋಡೋಣ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗೈಸ್. ಚಿಯರ್ಸ್ ಗೈಸ್, ಬಾಯ್.